ಶಾರಿಕ ಐದು ಮುಖಗಳು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಶರ್ಮಿತಾ ಶೆಟ್ಟಿ ನನ್ನ ಜೊತೆ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಶಾರಿಕ್ನ ವಿಷಯದಲ್ಲಿ ಬಗದಷ್ಟು ಸ್ಫೋಟಕವಾದಂತ ಸತ್ಯಗಳು ಹೊರಗಡೆ ಬರ್ತಾ ಇದೆ ಒಬ್ಬ ಖತರ್ನಾಕ್ ಇಲ್ಲಿ ಹಲವಾರು ಮುಖವಾಡಗಳು ಗೋಡೆ ಬರಹದಿಂದ ಆಟೋ ಬ್ಲಾಸ್ಟ್ ವರೆಗೆ ಆತನ ಸೀಕ್ರೆಟ್ ಏನು ಹಿಸ್ಟರಿ ಏನು ಹಿಂದೂ ವೇಷ ಫಿದಾಯಿ ಮುಖವಾಡ ಕಳಚಿದ ಕಥೆಗಳು ಏನೇನು ಇದೆ ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಶಾರಿಕ್ನ ಐದು ಮುಖಗಳು ಖತರ್ನಾಕ್ ವ್ಯಕ್ತಿ ಇಂತಹ ಕುಕೃತ್ಯವನ್ನ ಮಾಡೋಕು ಮುಂಚಿತವಾಗಿ ಆತನ ಮುಖವಾಡಗಳು ಹೇಗಿರುತ್ತೆ ಆತ ಮೆಂಟಲಿ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿರ್ತಾನೆ ಅನ್ನೋದರ ಬಗ್ಗೆ ನಾವು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಒಬ್ಬ ಖತರ್ನಾಕ್ ಐದು ಉಗ್ರ ಮುಖಗಳು ಆತನದು ಆಟೋ ಸ್ಫೋಟದಿಂದ ಕಳಚಿತು ಆ ಐದು ಮುಖಗಳು ಶಾರಿಕ ಖತರ್ನಾಕ್ ಮುಖಗಳ ಅನಾವರಣ ನಾವು ಮಾಡ್ತೀವಿ ನಮ್ಮ ನಡುವೆನೇ ಈತ ಇದ್ದ ಅನ್ನೋದು ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಯಾರಿಗೂ ಆತನ ಮೇಲೆ ಕಿಂಚಿತ್ತು ಅನುಮಾನಗಳೇ ಬರಲಿಲ್ಲ ಆ ರೀತಿ ಆತನ ನಡವಳಿಕೆಗಳಿತ್ತು ಮತ್ತೆ ಆ ಕುಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಅದಕ್ಕೂ ಮುಂಚಿತವಾಗಿ ಆತನ ನಡವಳಿಕೆ ನೋಡಿದ್ರೆ ಆತನ ಧರ್ಮದ ವಿರುದ್ಧವಾಗೇ ಇದೆ ಹಾಗಾದ್ರೆ ಒಬ್ಬ ಖತರ್ನಾಕ್ ವ್ಯಕ್ತಿಯ ಐದು ಮುಖವಾಡಗಳು ಯಾವ ತರ ಇತ್ತು ಅದು ಕಳಚಿ ಬಿದ್ದಿದೆ ಹೆಂಗೆ ಅಂತ ರಾಘವೇಂದ್ರ ಗುಡಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಶರ್ಮಿತಾ ಈ ಒಂದು ಆಟೋಬದಲ್ಲಿ ಆಗಿರತಕ್ಕಂತ ಕುಕರ್ ಬ್ಲಾಸ್ಟ್ ಇದೆಯಲ್ಲ ಈ ಬ್ಲಾಸ್ಟ್ ಆಗಿರತಕ್ಕಂತ ವಿಚಾರ ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಉಗ್ರರ ದಾಳಿ ಅಂತ ಸಹಜವಾಗಿ ಅನ್ಸುತ್ತೆ ಆದರೆ ಅದಕ್ಕೆ ಬೇಕಾಗಿರತಕ್ಕಂತ ಪ್ರಿಪರೇಷನ್ ಪ್ಲಾನಿಂಗ್ ಮತ್ತೆ ನಾಳೆ ಒಂದು ವೇಳೆ ಇದು ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಇದನ್ನ ಯಾರಿಗೆ ದೂಷಿಸಬೇಕು ಯಾರಿಗೆ ಈ ಒಂದು ಬ್ಲಾಸ್ಟ್ ನ ಆರೋಪವನ್ನ ತಲೆಗೆ ಕಟ್ಟಬೇಕು ಅಂತಕಂತ ವಿಚಾರಗಳು ಏನಿದಾವೆ ಅದನ್ನ ಸಂಪೂರ್ಣವಾಗಿ ಈ ಒಬ್ಬ ಶಾರಿಕ್ ಏನಿದಾನೆ ಈತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದ ಪ್ಲಾನಿಂಗ್ ಪ್ರಕಾರವೇ ಒಂದು ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾನೆ ನಾವು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಈತನ ಐದು ಮುಖಗಳು ಏನಪ್ಪಾ ಅಂತ ನೋಡೋದಾದ್ರೆ ಮೊದಲನೇ ಮುಖ ಯಾವುದು ಅಂದ್ರೆ ಈತನ ಒಂದು ಹಿಂದೂ ವೇಷ ಇವನ ಹೆಸರನ್ನ ನಾವು ನೋಡಿದ್ವಿ ಪ್ರೇಮರಾಜ್ ಅಂತ ಅದಕ್ಕೆ ಮುಂಚಿತವಾಗಿ ಹಿಂದೂ ವೇಷ ಆತ ಒಂದು ಮುಖವಾಡ ಏನು ಧರಿಸಿಕೊಂಡು ಬಂದ ಅದು ಯಾರಿಗೂ ಸಂಶಯಗಳೇ ಬರಲಿಲ್ಲ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ 45 ದಿವಸ ಆತ ಇದ್ದ ಒಂದು ಮೊಬೈಲ್ ಶಾಪ್ ಗೆ ಹೋಗ್ತಾ ಇದ್ದ ನಾನು ಒಂದು ರಿಪೇರಿ ಕಲಿಬೇಕು ಸರ್ವಿಸ್ ಕಲ್ಸ್ ಕೊಡಿ ಅಂತ ಆ ಶಾಪ್ ನ ಓನರ್ ಏನು ಹೇಳಿದ್ದಾರೆ ಈ ಹಿಂದೂ ವೇಷದ ವಿಷಯವಾಗಿ ಫಸ್ಟ್ ಅದನ್ನ ನೋಡೋಣ ಗುಡಿ ಮತ್ತೆ ತಿಲಕ ಆಗಲಿ ಆತರ ಏನು ಇಟ್ಕೊಂಡು ಬರ್ತಾ ಇರಲಿಲ್ಲ ಸರ್ನ ಯಾವತ್ತು ಇಲ್ಲಿ ಹಿಂದಗಡೆ ಮಸೀದಿನೂ ಇದೆ ಅಲ್ಲಿಗೂ ಯಾವತ್ತು ಅವನು ಓದೋನಲ್ಲ ತನ್ನ ಅವರ ತಾಯಿಗೆ ಹುಷಾರಿಲ್ಲ ನಾನು ರಿಪೋರ್ಟ್ ತಕೊಂಡ್ಬಿಟ್ಟು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು 18ನೇ ತಾರೀಕು ಅಂತ ಕಾಣ್ತದೆ ಅವನೊಂದು ಮೆಸೇಜ್ ಮಾಡಿದ್ದಾನೆ ಲಾಸ್ಟಲ್ಲಿ ವಾಟ್ಸಪ್ಪಲ್ಲಿ ಅದ ಅಷ್ಟರವರೆಗೆ ಮಾತ್ರ ಒಂದು ಮಾಹಿತಿ ಇದ್ದಿದ್ದು ಅದಾದಮೇಲೆ ಯಾವಾಗ ಪೊಲೀಸರು ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಈ ಥರ ಬರಬೇಕು ಸ್ವಲ್ಪ ಈ ಥರ ಇದಾಗಿದೆ ಅಂತಲೇ ಹೇಳಿದ್ರು ನನಗೆ ಆಯಿತು ಸರ್ ಬನ್ನಿ ನಾನು ಇರ್ತೀನಿ ಆಫೀಸಲ್ಲಿ ಅಂತ ಹೇಳಿದೆ ಅದರ ಪ್ರಕಾರ ಬಂದುಬಿಟ್ಟು ಇನ್ಫಾರ್ಮೇಷನ್ ಇಲ್ಲೂ ತೊಗೊಂಡ್ರು ಸ್ಟೇಷನ್ಗೂ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಕೇಳಿದ್ರು ನಾನು ಅವ್ರೇನು ಮಾಹಿತಿ ಕೇಳಿದ್ರು ಅದಷ್ಟು ಕೊಟ್ಟಿದ್ದೀನಿ ನಾವು ಎಕ್ಸ್ಪೆಕ್ಟೆಡ್ ಮಾಡಿ ಈಗ ಶಾಪ್ ಓನರ್ ಹೇಳಿದ ಪ್ರಕಾರ ಆತನ ಲ್ಯಾಂಗ್ವೇಜ್ ಅಂದ್ರೆ ಒಂದು ಮುಸ್ಲಿಂ ಸ್ಲ್ಯಾಂಗ್ ಅಂತ ಯೂಶುವಲಿ ನಾವು ನೋಡ್ತೀವಿ ಮಾತಾಡಿದ ತಕ್ಷಣ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದ ಬಹುಶಃ ಮಲ್ನಾಡು ಭಾಗದ ಪ್ರಭಾವ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ ಮತ್ತೊಂದು ಆತ ಹಿಂಬದಿಯಲ್ಲೇ ಆ ಶಾಪ್ನ ಹಿಂಬದಿಯಲ್ಲೇ ಮಸೀದಿ ಇದ್ರೂ ಕೂಡ ಒಂದಿನನೂ ಆತ ಹೋಗಿಲ್ಲ ಇವ್ರ ಕಣ್ಣಿಗೆ ಬಿದ್ದಿರೋದಿಲ್ಲ ಸೊ ಈಗ ಈ ಒಂದು ಹಿಂದೂ ವೇಷ ಈತನ ಈ ವೇಷವಕ್ಕೆ ಹೋಗಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಚಾರ ನೋಡೋಣ ಆ ಒಂದು ಆಟೋದಲ್ಲಿ ಕುಕರ್ ಬ್ಲಾಸ್ಟ್ ಆಗುತ್ತಲ್ಲ ಆ ಬ್ಲಾಸ್ಟ್ ಆಗೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಆತ ಅಂದುಕೊಂಡಂತ ಸ್ಥಳದಲ್ಲಿ ಅಂದುಕೊಂಡ ರೀತಿಯಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗಿತ್ತಂದ್ರೆ ಈ ವ್ಯಕ್ತಿ ಕೂಡ ಯಾರು ಅದನ್ನ ಬ್ಲಾಸ್ಟ್ ಮಾಡ್ತಾರೆ ಆ ವ್ಯಕ್ತಿ ಕೂಡ ಛಿದ್ರ ಛಿದ್ರ ಆಗಿರೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇರೋದಿಲ್ಲ ಹಾಗೆ ಛಿದ್ರವಾಗಿರ್ತಕ್ಕಂತ ವ್ಯಕ್ತಿಯ ಒಂದು ಐಡೆಂಟಿಟಿ ಕಾರ್ಡ್ ಅನ್ನು ನೋಡಿದಾಗ ಅದ್ರ ಯಾರ ಹೆಸರನ್ನ ತೋರಿಸುತ್ತೆ ಪ್ರೇಮರಾಜ್ ಅಂತಕ್ಕಂತ ಒಬ್ಬ ವ್ಯಕ್ತಿಯನ್ನ ತೋರಿಸುತ್ತೆ ಆವಾಗ ಇದನ್ನ ಯಾವ ರೀತಿಯಾಗಿ ಮಿಂಬಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಭಾರತದಲ್ಲಿ ಹಿಂದೂಗಳೇ ಬ್ಲಾಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಸೂಚಿಸುವಂತ ಒಂದು ಹುನ್ನಾರ ಕೂಡ ಅಲ್ಲಿ ನಡೀತಾ ಇತ್ತು ಅಥವಾ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಜೊತೆಗೆ ಆ ಒಬ್ಬ ಪ್ರೇಮರಾಜ್ ಮನೆಗೆ ಹೋದಂತ ಸಂದರ್ಭದಲ್ಲಿ ಆತ ಅಲ್ಲಿ ಇನ್ನೂ ಬದುಕಿದಾನೆ ಅಂದ್ರೆ ಆತನ ಏನಾದರೂ ಇದನ್ನ ಪ್ಲಾನ್ ಮಾಡಿದ್ನ ಅಂತೇಳಿ ಆತನ ತಲೆಗೂ ಕೂಡ ಇದನ್ನ ಕಟ್ಟುವಂತ ಸಾಧ್ಯತೆಗಳು ಇತ್ತು ಜೊತೆಗೆ ಇಲ್ಲಿ ಯಾರು ಬ್ಲಾಸ್ಟ್ ಮಾಡಿದ್ದಾರೆ ಯಾರು ಅದರಿಂದ ಮಾಡಿಲ್ಲ ಅಂತ ತಿಳಿಯೋದಕ್ಕೇನೆ ಸಾಕಷ್ಟು ಸಮಯಾವಕಾಶ ಹಿಡಿತಾ ಇತ್ತು ಅಷ್ಟೊತ್ತಿಗೆ ಬೇರೆ ಫಿದಾಯಿನ್ಗಳು ಬೇರೆಯವರು ಕೂಡ ತಮ್ಮ ಒಂದಿಷ್ಟು ಕಾರ್ಯವನ್ನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ತಾ ಇತ್ತು ಎರಡನೆಯದಾಗಿ ಈತ ಮೈಸೂರಿನಲ್ಲಿದ್ದು ಕೋಯಂಬತ್ತೂರಿನಲ್ಲಿ ಹೋಗಿದ್ದು ಇನ್ನೊಂದು ಹಿಂದೂ ಹೆಸರಿನಲ್ಲಿ ಹೋಗಿರ್ತಾನೆ ಗೌಳಿ ಅಂತಕ್ಕಂಥ ಹೆಸರಲ್ಲಿ
ಜೊತೆಗೆ ನಾವು ಈತನ ಬಳಿಯಲ್ಲಿದ್ದಂತ ಮೊಬೈಲ್ ನಲ್ಲಿದ್ದಂತ ಸಿಮ್ ಕೂಡ ಊಟಿಯಲ್ಲಿ ಇದ್ದಂತ ಇನ್ನೊಬ್ಬ ವ್ಯಕ್ತಿ ಆತ ಕೂಡ ಹಿಂದೂ ವ್ಯಕ್ತಿಯಾಗಿರ್ತಕ್ಕಂಥವನು. ಅಂದ್ರೆ ಹಿಂದೂ ಆಯ್ಕೆ ಯಾಕೆ ಅಂತಲೂ ಇಲ್ಲಿ ಅದೇ ಪ್ರಮುಖವಾಗಿ ಈಗ ಭಾರತ ದೇಶದಲ್ಲಿ ಒಂದು ಬಹುಸಂಖ್ಯಾತ ಒಂದು ರಾಷ್ಟ್ರ ಹಿಂದೂಗಳು ಇರತಕ್ಕಂತ ಒಂದು ರಾಷ್ಟ್ರ ಇದು ಭಾರತ. ಜೊತೆಗೆ ಇಲ್ಲಿ ಸೌಹಾರ್ದತೆ ಕೂಡ ಇರತಕ್ಕಂಥದ್ದು. ಇವತ್ತು ಹಿಂದೂ ಮತ್ತೆ ಮುಸ್ಲಿಂ ಅನ್ನ ಇಂಥ ಕೆಲವು ಕ್ರಿಮಿಗಳನ್ನ ಹೊರತುಪಡಿಸಿ ನಾವು ನೋಡಿದಾಗ ಆ ಸೌಹಾರ್ದತೆಗೆ ಯಾವುದೂ ಕೂಡ ಕೊರತೆ ಇಲ್ಲ. ಈಗ ನಾನು ಬಂದಿರೋಂತ ಒಂದು ಪ್ರದೇಶವನ್ನ ತೆಗೆದುಕೊಳ್ಳಿ, ಧಾರವಾಡ ಜಿಲ್ಲೆಯಿಂದ ಬಂದಿರೋಂಥವನು, ನಮ್ಮಲ್ಲಿ ಶಿಶುನಾಳ ಶರೀಫರು ಗೋವಿಂದ ಭಟ್ರು ಒಂದು ಇವತ್ತು ಕೂಡ ಕಥೆಗಳಿದ್ದಾವೆ, ಅದರ ಪ್ರಕಾರ ನಡೆದುಕೊಳ್ಳುವಂತ ಸಾಕಷ್ಟು ಜನ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಮೂಲ ಮೂಲೆಯಲ್ಲೂ ಕೂಡ ಇರುತ್ತೆ ಒಂದು ಇತಿಹಾಸ ಮತ್ತೆ ಒಂದು ಸೌಹಾರ್ದತೆ. ಹಿಂದೂ ಮುಸ್ಲಿಂ ಅಂತ ಬಂದಾಗ ಸೌಹಾರ್ದತೆ ಇರುತ್ತೆ. ಆ ಸೌಹಾರ್ದತೆಯನ್ನು ಒಡಿಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಈ ದೇಶ ವಿರೋಧಿ ಶಕ್ತಿಗಳು ಏನ್ ಮಾಡ್ಕೊಳ್ತವೆ, ಇಂಥ ಒಂದು ಹುನ್ನಾರವನ್ನ ಮಾಡಿಸುವಂತದ್ದು, ಪ್ಲಾನಿಂಗ್ ಅನ್ನ ಮಾಡಿಸುವಂತದ್ದು ಇಲ್ಲಿಯ ಯುವಕರನ್ನೇ ಬಳಸಿಕೊಂಡು. ಅದಕ್ಕೆ ಈತನ ಈ ಒಂದು ಹಿಂದೂ ವೇಷ ಏನಿದೆ, ಹಿಂದೂ ಐಡೆಂಟಿಟಿಯನ್ನ ಈತ ಕೇವಲ ಐಡಿ ಕಾರ್ಡ್ ಅಲ್ಲಿ ಮಾತ್ರ ಮಾಡಿರೋದಿಲ್ಲ, ಇದು ಎಲ್ರಿಗೂ ಕೂಡ ನೆನಪಿರಬೇಕು. ಈತನ ಒಂದು ಭಾಷೆ, ಮಾತನಾಡೋ ಶೈಲಿ, ಉಡುವಂತ ಬಟ್ಟೆ, ತೊಡುವಂತ ಬಟ್ಟೆಗಳು, ಈತನ ಒಂದು ಆಹಾರ ಶೈಲಿ, ಔಟ್ಲುಕ್ ಖಂಡಿತ ಅಂದ್ರೆ ಹೊರಗಡೆ ಇದ್ದಾಗ ಈತನ ಆಹಾರ ಶೈಲಿ ಇರಬಹುದು, ಜೊತೆಗೆ ಈತನ ಒಂದು ವಾಟ್ಸಪ್ ಡಿ ಪಿಗಳಿರಬಹುದು. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈತ ತಾನು ಹಿಂದೂ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಾ ಹೋಗ್ತಾ ಇರ್ತಾನೆ, ಯಾರಿಗೂ ಕೂಡ ಸಂಶಯ ಬರದ ರೀತಿಯಾಗಿ ನಡೆದುಕೊಳ್ತಾ ಇರ್ತಾನೆ. ಒಂದು ವೇಳೆ ಈಗ ಬೇರೆ ಯಾವುದೋ ಒಂದು ಮಸೀದಿಗೆ ಹೋಗಿದ್ದ ಅಂದ್ರೆ, ಅಥವಾ ಬೇರೆ ಎಲ್ಲಾದ್ರೂ ಒಂದ್ ಕಡೆ ನಮಾಜ್ ಮಾಡ್ತಾ ಇದ್ದ, ಅಥವಾ ಆ ತರ ಒಂದು ಸ್ನೇಹಿತರ ಜೊತೆಯಲ್ಲಿ ಸುತ್ತಾಡ್ತಾ ಇದ್ದಾಗ ಸಂಶಯ ಬರಬಹುದಿತ್ತೇನೋ, ಅದನ್ನ ಬರದ ಹಾಗೆ ಈತ ಸಂಪೂರ್ಣ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾನೆ, ಹಿಂದೂ ವೇಷವನ್ನ ಹಾಕಿಕೊಂಡಿರ್ತಾನೆ. ಜೊತೆ ಈ ಒಂದು ಹಿಂದೂ ವೇಷವನ್ನ ನೋಡಿದಾಗ ನಮಗೆ ಎಲ್ರಿಗೂ ಇನ್ನೊಂದು ವಿಷಯ ನೆನಪಾಗುತ್ತೆ, ಏನಂದ್ರೆ 2008ರ ಮುಂಬೈ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಆ ಸಮಯದಲ್ಲೂ ಕೂಡ ಕಸಬ್ಯಾನ್ ಗ್ಯಾಂಗ್ ಪಾಕಿಸ್ತಾನದಿಂದ ಬಂದಿರುತ್ತೆ, 12 ಜನ ಇಲ್ಲಿಗೆ ಬರ್ತಾರೆ, 250ಕ್ಕೂ ಹೆಚ್ಚು ಜನ ಮುಗ್ಧರನ್ನ ಸಾಯಿಸ್ತಾರೆ, ಹತ್ಯೆ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಬಾಂಬಾರ್ಡನ್ ಮಾಡ್ತಾರೆ, ಒಂದು ರೈಫಲ್ ಗಳನ್ನ ಬಳಸ್ಕೊಂಡಿರ್ತಾರೆ. ಅವರ ಎಲ್ಲರ ಕೈಯಲ್ಲಿ ಏನಂದ್ರೆ ಒಂದು ದಾರವನ್ನ ಕಟ್ಟಿರಲಾಗಿರುತ್ತೆ. ಅಂದ್ರೆ ಅವರನ್ನು ಹಿಂದೂ ಅಂತ ಬಿಂಬಿಸುವಂತ ಪ್ರಯತ್ನಗಳು ಇವತ್ತಿಂದ ಹೊಸದಲ್ಲ, ಇದು ಇದು ಪಾಕಿಸ್ತಾನದ ಆ ಒಂದು ಹುನ್ನಾರ ಏನಿದೆ ಅದರ ಒಂದು ಮುಂದುವರೆದ ಕೊಂಡಿಯಾಗಿ ಇವತ್ತು ಶಾರೀಕ್ ಕಾಣ್ತಾ ಇರೋದು. ಭಯೋತ್ಪಾದನೆ ಅನ್ನೋ ಹುನ್ನಾರವನ್ನ ಮತ್ತೆ ಮತ್ತೆ ಪ್ರೂವ್ ಮಾಡುವಂತದ್ದು, ಅದಕ್ಕೆ ಬೇಕಾದಂತ ಒಂದು ರಾಜಕೀಯ ಸಪೋರ್ಟ್ ಅಂತೂ ಆಲ್ರೆಡಿ ನಾವು 2008ರ ಘಟನೆಯನ್ನು ಗಮನಿಸಿದ್ರು ಕೂಡ ಅವಾಗಲೇ ಒಂದು ಸಫ್ರಾನ್ ಟೆರರ್ ಅಂತ ಒಂದು ಕಾಯಿನ್ ಮಾಡಲಾಗುತ್ತೆ. ಜೊತೆಗೆ ಖ್ಯಾತ ಒಂದು ಬಾಲಿವುಡ್ ನ ನಿರ್ದೇಶಕ ಆಗಿರ್ತಕ್ಕಂತ ಮಹೇಶ್ ಭಟ್ ಇರಬಹುದು, ಅಥವಾ ಕೆಲವು ರಾಜಕಾರಣಿಗಳಿರ್ಬೋದು, ಇದು ಆರ್ ಎಸ್ ಎಸ್ ನ ಹುನ್ನಾರ ಅಂತ ಪುಸ್ತಕಗಳನ್ನ ಕೂಡ ಬಿಡುಗಡೆ ಮಾಡಿರ್ತಾರೆ. ಅಂದ್ರೆ ಆ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ನಕ್ಕೆ ಇಲ್ಲಿ ಇರತಕ್ಕಂಥದ್ರಿಂದ ಸಪೋರ್ಟ್ ಪಡೆದುಕೊಳ್ಳೋ, ಅಂದ್ರೆ ಡೈರೆಕ್ಟ್ ಆಗಿ ಸಪೋರ್ಟ್ ಅಂತಲ್ಲ, ಬದಲಾಗಿ ಆ ಒಂದು ಡಿವೈಡ್ ಏನಿದೆ, ಆ ಒಂದು ಐಡೆಂಟಿ ಅಂದ್ರೆ ಐಡಿಯಾಲಜಿಕಲ್ ಡಿವೈಡ್ ಏನಿದೆ ಅದನ್ನ ಬಳಸಿಕೊಳ್ಳೋದಕ್ಕೆ ಇಂಥ ಉಗ್ರ ಸಂಘಟನೆ ಪ್ರಯತ್ನ ಮಾಡ್ತಿರ್ತವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಈ ಶಾರೀಕ್ನ ಇಲ್ಲಿ ಒಂದನೇ ಮುಖ ಕೂಡ ಕಂಡು ಬರ್ತಾ ಇದೆ. ಇನ್ನ ಈತನ ಎರಡನೇ ಮುಖ ನೋಡಿ, ಈತನ ವಾಟ್ಸಪ್ ಡಿ ಪಿ ಯಾವ್ದಿರುತ್ತಪ್ಪ ಅಂದ್ರೆ ಆದಿಯೋಗಿದು. ಈ ವಾಟ್ಸಪ್ ಡಿ ಪಿ ಅನ್ನ ನೋಡಿದಂಥವ್ರಿಗೆ ಏನ್ ಅನ್ಸುತ್ತೆ, ಈತ ಶಾರೀಕ್ ಅಂತ ಯಾರಿಗೆ ಸಂಶಯ ಬರೋದಕ್ಕೆ ಸಾಧ್ಯ ಆಗುತ್ತೆ? ಈತ ಅದರಲ್ಲೂ ಕೂಡ ಆದಿಯೋಗಿದು ಅಂದ್ರೆ ಈತ ಸದ್ಗುರು ಫಾಲೋವರ್ ಇರಬಹುದಾ? ಯಾಕಂದ್ರೆ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಾಗ್ತವೆ, ಸದ್ಗುರು ಫಾಲೋವರ್ ಈತ ಅಂತ ಹೇಳಿ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಸದ್ಗುರುಗೂ ಕೂಡ ಎಲ್ಲೋ ಒಂದು ಕಡೆಯಿಂದ ಒಂದು ಕಪ್ಪು ಚುಕ್ಕೆಯನ್ನ ಇಡುವಂತ ಪ್ರಯತ್ನಗಳೇನಾದ್ರೂ ನಡೀತಾ ಇತ್ತ ಅಂತ ಕೂಡ ಇವತ್ತು ಪ್ರಶ್ನೆಗಳು ಮೂಡ್ತವೆ. ಯಾಕಂದ್ರೆ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಜಾತಿ ಧರ್ಮ ಮತ್ತೆ ಮತ ಅಂತಸ್ತು ಎಲ್ಲವನ್ನೂ ಹೊರತುಪಡಿಸಿ ನೋಡಿದಾಗ ಇವತ್ತು ಸದ್ಗುರು ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಆಧ್ಯಾತ್ಮಿಕ ಗುರುಗಳೇನಿದ್ದಾರೆ ದೇಶ ವಿದೇಶಗಳಲ್ಲಿ ತಮ್ಮ ಒಂದು ಶಿಷ್ಯ ವರ್ಗವನ್ನು ಪಡೆದುಕೊಳ್ತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಗಳಿಸ್ತಾ ಇದ್ದಾರೆ, ಅಂಥವರನ್ನೂ ಟಾರ್ಗೆಟ್ ಮಾಡುವಂತ ಹುನ್ನಾರವನ್ನೇನಾದ್ರೂ ಇಲ್ಲಿ ಬಳಸಲಾಗಿತ್ತ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈತನ ಹೆಸರು ಪ್ರೇಮರಾಜ್, ಈತನ ವಾಟ್ಸಪ್ ಡಿ ಪಿ ಅಲ್ಲಿ ಶಿವನ ಡಿ ಪಿ ಇದೆ, ಜೊತೆಗೆ ಈತನ ನಡೆನುಡಿಯಲ್ಲೂ ಕೂಡ ತಾನು ಹಿಂದೂ ಅಂತ ಪದೇ ಪದೇ ಪ್ರೂವ್ ಮಾಡುವ ಹಾಗೆ ಈತನ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ವಾಟ್ಸಪ್ ಗ್ರೂಪ್ ಕೂಡ ಆತನ ವಾಟ್ಸಪ್ ಗ್ರೂಪ್ ಅಲ್ಲೂ ಕೂಡ ಪ್ರೇಮರಾಜ್ ಹೆಸರಿನಲ್ಲಿ, ಅಂದ್ರೆ ಆ ಪ್ರೇಮರಾಜ್ ಅನ್ನುವಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಐಡೆಂಟಿಟಿಯನ್ನ ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡಿರ್ತಾನೆ. ಕೇವಲ ಅದೊಂದು ಫೋಟೋವನ್ನ ಚೇಂಜ್ ಮಾಡೋದಲ್ಲ, ಬದಲಾಗಿ ತನ್ನ ಇಡೀ ಮನಸ್ಥಿತಿಯನ್ನ, ತನ್ನ ಇಡೀ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಅಥವಾ ಆತನ ಸಂಪೂರ್ಣ ಅಸ್ತಿತ್ವವನ್ನೇ ಅದಾಗಿ ಬದಲಾಯಿಸಿ ಅಥವಾ ತೋರ್ಪಡಿಸುವುದರಲ್ಲಿ ಉತ್ತಮವಾದಂತಹ ಒಂದು ನಟನೆಯನ್ನ ಮಾಡಿರ್ತಾನೆ. ಸೊಸೈಟಿ ಮುಂದೆ ಈತ ಒಬ್ಬ ಪ್ರೇಮರಾಜ್, ಬೇಸಿಕ್ಲಿ ಈತ ಒಬ್ಬ ಹಿಂದೂ ಅಂತ ಒಂದು ಅಸ್ತಿತ್ವ ಆಗಿರ್ತಕ್ಕಂಥ ಒಂದು ನಟನೆಯನ್ನ ಕೂಡ ಈತ ಮಾಡಿರ್ತಾನೆ. ಜೊತೆಗೆ ಈತ ಹಿಂದೂ ಯಾಕೆ ಅಂತ ನೀವು ಕೇಳ್ತಾ ಇದ್ದಾಗ ಇವತ್ತು ಶಿವನ ಫೋಟೋವನ್ನೇ ಯಾಕೆ ಇಟ್ಟುಕೊಂಡಿದೆ ಅಂತ ಪ್ರಶ್ನೆಗಳು ಬಂದಾಗ ಇಲ್ಲಿ ಇನ್ನೊಂದಿರುತ್ತೆ. ಅಂದ್ರೆ ಒಂದು ಐಡಿಯಾ ಅಂದ್ರೆ ತನಿಖೆಯ ಹಂತಕ್ಕೆ ಬಂದಾಗ ಒಂದು ದಾರಿಯನ್ನು ತಪ್ಪಿಸೋದಕ್ಕೂ ಕೂಡ ಇದು ಸಲೀಸಾಗಿರುತ್ತೆ ಅಂತ ಒಂದು ಹುನ್ನಾರ ಕೂಡ ಇರುತ್ತೆ. ಒಂದು ವೇಳೆ ಅದೇ ನಾನು ಹೇಳಿದಾಗೆ ಬ್ಲಾಸ್ಟ್ ಆಗಿ ಈತ ಚೂರು ಚೂರಾಗಿದ್ರೆ ಈ ಶಾರೀಕ್ ಅಂತ ವ್ಯಕ್ತಿ ಇನ್ನು ಬದುಕಿದಾನ, ಸತ್ತಿದಾನ, ಭಾರತದಲ್ಲಿದಾನ, ವಿದೇಶದಲ್ಲಿದಾನೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಈತ ಇಲ್ಲಿ ಪ್ರಮುಖ ಆರೋಪಿ ಆಗಿರ್ತಾನೆ, ಮೋಸ್ಟ್ ವಾಂಟೆಡ್ ಆಗಿರ್ತಾನೆ. ಆದ್ರೆ ಈತ ಬದುಕಿದಾನ ಇಲ್ವಾ ಅಂತ ಪ್ರೂವ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಜೊತೆಗೆ ಅಲ್ಲೆಲ್ಲೋ ಒಂದು ಬ್ಲಾಸ್ಟ್ ಆಗುತ್ತೆ, ನಿಮ್ಮ ಒಂದು ಸ್ಯಾಂಪಲ್ ಕೊಡಿ ಅಂತ ಯಾವ್ದಾದ್ರೂ ಒಬ್ಬ ಕುಟುಂಬಸ್ಥರಿಗೆ ಹೋಗಿ ಕೇಳೋಕೆ ಹೇಗೆ ಸಾಧ್ಯ ಆಗುತ್ತೆ, ನಿಮ್ಮ ಮಗನ ಮೇಲೆ ಸಂಶಯ ಇದೆ, ಅವನ ಉಗ್ರಗಾಮಿ ಇರಬಹುದು ಅಂತ ಹೇಳಿ ಹೇಗೆ ಕೇಳೋದಕ್ಕೆ ಸಾಧ್ಯ ಆಗುತ್ತಲ್ವಾ? ಹೀಗಾಗಿ ಇಂಥ ಒಂದಿಷ್ಟು ಹುನ್ನಾರಗಳು ನಡೀತಾ ಇರುತ್ತೆ. ಇನ್ನ ಈತನ ಮೂರನೇ ಮುಖ ಯಾವುದಂತ ನೋಡಿದ್ರೆ ಇದು ಖತರ್ನಾಕ್ ಆಗಿರ್ತಕ್ಕಂತಹ ಮುಖ.
ಫಿದಾಯಿನ್. ಫಿದಾಯಿನ್ ಅಂದ್ರೆ ಯಾರು? ಒಬ್ಬ ಧರ್ಮದ ಯೋಧ ಅಂತೇಳಿ ಒಂದು ಅದನ್ನ ವ್ಯಾಖ್ಯಾನಿಸಲಾಗುತ್ತೆ. ಜೊತೆಗೆ ಈ ಸುಸೈಡ್ ಬಾಂಬಿಂಗ್ ಏನಿದೆ ಅವರನ್ನು ಕೂಡ ಫಿದಾಯಿನ್ ಅಂತ ಈ ಐಸಿಸ್ ನಂತರದಲ್ಲಿ ಹೊಸ ಟರ್ಮಿನಾಲಜಿಗಳನ್ನ ಕೊಡಲಾಗುತ್ತೆ. ಈ ಫಿದಾಯಿನ್ಗಳ ಕೆಲಸ ಏನಂದ್ರೆ ತಮ್ಮ ಅಸ್ತಿತ್ವಕ್ಕಿಂತ ಹೆಚ್ಚಿನದ್ದು ತಮ್ಮ ಒಂದು ಕಾಸ್ ಏನಿರುತ್ತೆ, ತಮ್ಮ ಒಂದು ಬಿಲೀಫ್ ಏನಿರುತ್ತೆ ಅದನ್ನ ತಾವು ಪ್ರೂವ್ ಮಾಡಲೇಬೇಕು. ಅದನ್ನ ನಾವು ಇನ್ನು ಹೇರೋದಕ್ಕೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅಂತ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ತಮ್ಮ ಸಾವನ್ನೂ ಲೆಕ್ಕಿಸದೆ ತಮ್ಮ ಒಂದು ಉದ್ದೇಶ ಸಾಧನೆಗೆ ಪ್ರಯತ್ನವನ್ನ ಪಡೋ ಅಂತದ್ದು ಅಂತ ಒಂದು ಗುಂಪು ಈ ಫಿದಾಯಿನ್ಗಳ ಗುಂಪು. ಇವರು ತಮ್ಮನ್ನ ತಾವು ಸ್ಫೋಟ ಮಾಡ್ಕೊಳ್ಳೋದಕ್ಕೂ ಹೇಸೋದಿಲ್ಲ ಅಥವಾ ಹಿಂಜರಿಯೋದಿಲ್ಲ, ತಮ್ಮನ್ನ ಇನ್ನೊಬ್ಬರನ್ನ ಸಾಯಿಸೋದಕ್ಕೂ ಹಿಂಜರಿಯೋದಿಲ್ಲ, ಸಾಯೋದಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕೃತ್ಯ ಮಾಡೋದಕ್ಕೂ ಕೂಡ ತಮ್ಮ ಮೆಂಟಲಿ ರೆಡಿಯಾಗಿರ್ತಾರೆ. ಅಂದ್ರೆ ಈತ ಹಿಂದೂ ಐಡೆಂಟಿಟಿಯನ್ನ ತೆಗೆದುಕೊಂಡಾಗಲೂ ಕೂಡ ಎಂತ ಅತ್ಯುತ್ತಮ ನಟನಾಗಿರಬಹುದು, ಎಷ್ಟು ಒಂದು ಸೂಕ್ಷ್ಮಗಳನ್ನ ಕೂಡ ಅಲ್ಲಿ ಗಮನಿಸಿರಬಹುದು ಅಂತ ತೋರಿಸುತ್ತೆ. ಹೀಗಿದ್ದಾಗ ಮತ್ತೊಂದು ಪ್ರಶ್ನೆ ಬರುತ್ತೆ, ಈಸ್ ಹಿ ಅಲೋನ್? ಫಿದಾಯಿನ್ ಅಂದ್ರೆ ಒಂದ್ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋಣ, ನೀವ್ ಹೇಳದಂಗೆ ತಮ್ಮನ್ನ ತಾವು ಒಂದು ಕಾಸ್ಗೋಸ್ಕರ ಅರ್ಪಿಸಿಕೊಂಡ ಉದ್ದೇಶ. ಬಟ್ ಈ ಫಿದಾಯಿನ್ಗಳು ಹೆಂಗಿರ್ತಾರೆ ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಈಗ ತಮ್ಮ ಪ್ರಾಣ ಹೋಗುತ್ತೆ ಅಂತ ಹೇಳುವಾಗ ತಮ್ಮ ತಲೆ ಕೂದಲನ್ನು ಬೋಳಿಸಿರ್ತಾರೆ, ಐಬ್ರೋಸ್ ಒಂದು ಹೊರತುಪಡಿಸಿ ಮತ್ತೆಲ್ಲ ದೇಹದ ಮೇಲಿರುವಂತ ಎಲ್ಲಾ ಕೂದಲನ್ನು ಅವರು ತೆಗೆಸಿರ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆ ಫಿದಾಯಿನ್ಗಳಿಗೆ ಇರುತ್ತೆ. ಈತ ಬಾಂಬ್ ಬ್ಲಾಸ್ಟ್ ಮಾಡುವಾಗ ಅದೇ ರೀತಿ ತನ್ನ ಕೂದಲುಗಳನ್ನ ತೆಗೆದಿದ್ದ ಅಂತ ಬರ್ತಾ ಇದೆ. ಆದ್ರೆ ಅಂದ್ರೆ ಈತನ ತಲೆ ಕೂದಲು ಇಟ್ಕೊಂಡಿರ್ತಾನೆ, ಅದನ್ನು ಹೊರತುಪಡಿಸಿದಾಗಿ ಆತ ಒಂದು ಶೇವಿಂಗ್ ಮಾಡ್ಕೊಳ್ಳೋದಂತದ್ದಿರಬಹುದು, ಅಂತ ಒಂದು ಪ್ರಯತ್ನಕ್ಕೆ ಕೂಡ ಈತ ಮುಂದಾಗಿರ್ತಾನೆ. ಅಂದ್ರೆ ಈತನಿಗೆ ಸಂಪೂರ್ಣವಾದಂತ ಒಂದು ಗೈಡೆನ್ಸ್ ಇರುತ್ತೆ, ತನಗೆ ತಾನು ಒಂದು ರೀತಿಯಿಂದ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಕಡೆಯಿಂದ ಈತ ಒಂದು ಫಿದಾಯಿನ್ ಆಗಿರುವಂತದ್ದು ಒಂದು ಹಿಂದೂ ಐಡೆಂಟಿಟಿಯನ್ನ ತಂದಾಗಿಸಿಕೊಳ್ಳೋ ಅಂತಂದು, ಜೊತೆಗೆ ಇಂಥ ಒಂದಿಷ್ಟು ಮತ್ತೊಂದಿಷ್ಟು ಖತರ್ನಾಕ್ ಆಗಿರ್ತಕ್ಕಂಥ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಈತನ ಉಳಿದ ಮುಖಗಳನ್ನ ನಾವು ನೋಡೋಕ್ಕಿಂತ ಮುಂಚಿತವಾಗಿ ಈತನ ನಾಲ್ಕು ಮತ್ತು ಐದನೇ ಮುಖ ಏನಿದೆ ಅದು ಕೂಡ ಪ್ರಮುಖವಾಗಿರ್ತಕ್ಕಂಥ ಮುಖ, ಅದನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ಶಾರ್ಟ್ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಶಾರಿಕ್ನ. ಐದು ಮುಖಗಳ ಅನಾವರಣವನ್ನು ನಾವು ನ್ಯೂಸ್ 18 ಕನ್ನಡದಲ್ಲಿ ಮಾಡ್ತಾ ಇದ್ವಿ. ಈತ ತರಬೇತಿಯನ್ನ ಪಡ್ಕೊಂಡಿದ್ನ, ಬಾಂಬ್ ತಯಾರಿಕೆ ಈತನಿಗೆ ಬರ್ತಾ ಇತ್ತ, ಇಂತ ಹತ್ತು ಹಲವಾರು ಪ್ರಶ್ನೆಗಳು ಮೂಡಿತ್ತು. ಅದರಲ್ಲಿ ನಾವು ಐದು ಮುಖಗಳಲ್ಲಿ ಮತ್ತೊಂದು ಮುಖ ಅಂತಂದ್ರೆ ಬಾಂಬ್ ಮೇಕರ್, ಎಲ್ ಟ್ರೈನಿಂಗ್ ಪಡ್ಕೊಂಡಿದ್ದ, ಯಾವ ತರ ಬಾಂಬ್ ಗಳನ್ನ ತಯಾರು ಮಾಡ್ತಿದ್ದ, ಗುಡಿ ಏನ್ ಇನ್ಫಾರ್ಮೇಶನ್ ಸಿಕ್ತು? ನೋಡಿ, ಈಗ ಒಬ್ಬ ಫಿದಾಯಿನ್ ಆಗಿರ್ತಕ್ಕಂತಹ ವ್ಯಕ್ತಿ ತನ್ನನ್ನು ತಾನು ಬ್ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾನೆ. ಆದ್ರೆ ಆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಲ್ಲ, ಈಗ ಒಂದು ಕಡೆಯಿಂದ ಫಿದಾಯಿನ್ ಆಗಿರ್ತಕ್ಕಂಥ ತನ್ನ ತಾನು ಬ್ಲಾಸ್ಟ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಬೇಕಾದಂತ ಪ್ಲಾನಿಂಗ್ ಗಳು ಬೇಕಲ್ಲ, ಅದನ್ನ ಹೇಗೆ ಮಾಡೋದು ಅಂತ ಎಲ್ಲಾದ್ರೂ ಒಂದು ಟ್ರೈನಿಂಗ್ ಆಗ್ಬೇಕಾಗಿರುತ್ತೆ. ಮೋಸ್ಟ್ಲಿ ಈತ ಒಂದು ಆನ್ಲೈನ್ ಕೋರ್ಸ್ ಮಾಡಿದ್ದ ಅನ್ಸುತ್ತೆ, ಅಥವಾ ಈತನಿಗೆ ಒಬ್ಬ PDF ಅನ್ನ ಕೊಟ್ಟಿರ್ತಾನೆ. ಆ PDF ಅನ್ನ ಇಟ್ಕೊಂಡು ಅದನ್ನ ಬಳಸಿಕೊಂಡು ಈತ ಬಾಂಬ್ ಅನ್ನ ತಯಾರಿಸೋದನ್ನ ರೆಡಿ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಆತನಿಗೆ ಆ PDF ಬಂದಿದ್ದೆಲ್ಲಿಂದ ಅಂತ ನೋಡೋದಾದ್ರೆ, ಆ PDF ನ ಒಂದು ಪ್ರತಿ ಇದೆಯಲ್ಲ ಅಥವಾ ಆ PDF ನ ರೀತಿ ಇದೆಯಲ್ಲ, ಅದು ನೇರವಾಗಿ ISIS ನವರ ಒಂದು ಹುನ್ನಾರದಿಂದ ಬಂದಿರತಕ್ಕಂಥದ್ದು, ISIS ನವರೇ ಕಳಿಸುವಂತದ್ದು. ಈ ISIS ಯಾಕೆ ನಾವು ಪದೇ ಪದೇ ISIS ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದ್ರೆ, ನೋಡಿ, ISIS ಅಂತಕ್ಕಂಥದ್ದು ಒಂದು ಉಗ್ರ ಸಂಘಟನೆ ಖಂಡಿತ ಹೌದು, ಆದ್ರೆ ಅದು ಕೇವಲ ಅಲ್ಲಿಗೆ ನಿಲ್ಲೋದಿಲ್ಲ, ಅದೊಂದು ಮಾನಸಿಕತೆಯಾಗಿ ಬದಲಾಗ್ತಾ ಇದೆ ಸಾಕಷ್ಟು ಕಡೆಯಲ್ಲಿ. ಅದರ ಒಂದು ಬಲ ಏನಿದೆ ಅಥವಾ ಅದರ ಒಂದು ಬೇರ್ ಏನಿದೆ, ಆ ಬೇರನ್ನ ತೆಗೆದುಹಾಕುವಂತಹ ಎಲ್ಲ ಪ್ರಯತ್ನಗಳು ಇವತ್ತು ಸಿರಿಯಾದಲ್ಲಿ ಇರಾಕ್ನಲ್ಲಿ ನಡೀತಾ ಇದ್ದಾವೆ ನಿರಂತರವಾಗಿ, ಅದರಗಳನ್ನ ಹುನ್ನಾರವನ್ನು ಮುಗಿಸಬೇಕು ಅಂತ. ಆದ್ರೆ ಆ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬೇರೆ ಬೇರೆ ರೂಪದಲ್ಲಿ ಒಂದು ಮಶ್ರೂಮಿಂಗ್ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ, ನಾವು ನೋಡ್ತೀವಿ ಯಾವ್ದಾದ್ರು ಒಂದು ಪ್ಲೇಸ್ ನಲ್ಲಿ ನೀವು ಒಂದು ಕಡೆ ಪ್ರೆಷರ್ ಹಾಕಿದ್ರೆ ಇನ್ನೊಂದು ಕಡೆ ಅದು ಹೇಗೆ ಹೇಳುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಈ ISIS ನ ಹುನ್ನಾರ ಆಗಿರ್ತಕ್ಕಂಥದ್ದು ISIS ನ ರೀತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇರಾಕ್ ಸಿರಿಯಾದ ಜೊತೆಗೆಲ್ಲಿ ಇವತ್ತು ಇಡೀ ಪಾಕಿಸ್ತಾನ ಇರ್ಬೋದು, ಭಾರತ ಇರ್ಬೋದು, ಹಲವು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇರ್ಬೋದು, ನೇರವಾಗಿ ಅವರ ಮೊಬೈಲ್ ಮೂಲಕವಾಗಿ ಒಂದು ಬ್ರೈನ್ ವಾಶ್ ಅನ್ನ ಮಾಡಿ ಅಲ್ಲಿ ಯುದ್ಧನ ತಮಗೆ ಬೇಕಾದಾಗ ಬಳಸ್ಕೊಳ್ಳೋದ್ರಲ್ಲಿ ಇವರು ನಿಪುಣರಾಗಿದ್ದಾರೆ. ಅದನ್ನೇ ನಾವು ಇವತ್ತು ಅಫ್ಘಾನಿಸ್ತಾನದಲ್ಲಿ ನೋಡ್ತೀವಿ, ISIS ಖುರಾಸಾನ್ ಏನಿದೆ ಅಲ್ಲೂ ಕೂಡ ತಾಲಿಬಾನಿಗಳ ವಿರುದ್ಧನೂ ಹೋರಾಟ ಮಾಡ್ತಾ ಇದ್ದಾರೆ ಇವರು. ಈಗ ತಾಲಿಬಾನಿಗಳೇ ತಮ್ಮನ್ನ ತಾವು ಒಬ್ಬ ಇಸ್ಲಾಮಿಸ್ಟ್ ಅಂತ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಅವರಿಗಿಂತ ಹೆಚ್ಚಿನ ಇಸ್ಲಾಮಿಸ್ಟ್ ಅಂತ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು, ಜೊತೆಗೆ ಅಧಿಕಾರವನ್ನು ಪಡೆದುಕೊಳ್ಬೇಕಂತ ಪ್ರಯತ್ನಗಳನ್ನ ISIS ನಿರಂತರವಾಗಿ ಮಾಡ್ತಾ ಇದೆ. ಹೀಗಾಗಿ ಭಾರತದಕ್ಕೂ ಕೂಡ ಇದರ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕ ಯಾವಾಗಲೂ ಇದ್ದೇ ಇರುತ್ತೆ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಯುವಕರ ಮನಸ್ಥಿತಿಯನ್ನ ಬದಲಾಯಿಸುವಂತ ಒಂದು ಯತ್ನಕ್ಕೆ ಬಂದಾಗ. ಈಗ ISIS ಅಂತ ಬಂದಾಗ ಇವ್ರು ನೇರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರ, ಹಂಗಾದ್ರೆ ಸಿಕ್ಕಾಕೊಂಬಿಡಲ್ವಾ ಟೆಕ್ನಿಕಲ್ ಎವಿಡೆನ್ಸ್ ಗಳ ಮುಖಾಂತರ ಅಂತ ಕೇಳಿದಾಗ, ಇವರೆಲ್ಲ ಒಂದು ಡಾರ್ಕ್ ವೆಬ್, ಇನ್ಫ್ಯಾಕ್ಟ್ ಈತ ಕೂಡ ಶಾರಿ ಕೂಡ ಡಾರ್ಕ್ ವೆಬ್ ನಲ್ಲಿ ಪರಿಣಿತನಾಗಿದ್ದ. ಬಾಂಬ್ ಮೇಕರ್ ಹೆಂಗೆ ಈತ ಆಗಿದ್ದ, ಅದೇ ರೀತಿಯಲ್ಲಿ ಡಾರ್ಕ್ ವೆಬ್ ನಲ್ಲೂ ಪರಿಣಿತ. ಅಂದ್ರೆ ಬಹಳ ಗೌಪ್ಯವಾಗಿ ಚಾಟ್ ಮಾಡೋದು ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ಅಂದ್ರೆ ಈ ಬ್ಲಾಸ್ಟ್ ನ ಟಾರ್ಗೆಟ್ ಅಲ್ಲಿ ಯಾವ ತರ ಬ್ಲಾಸ್ಟ್ ಮಾಡಬೇಕು ಅದ್ರ ಬಗ್ಗೆ ಸಿಕ್ಕಾಗ ಅಂದ್ರೆ ಮೀಟ್ ಮಾಡಿದಾಗ ಮಾತ್ರ
ಒಂದಿಷ್ಟು ಚರ್ಚೆಗಳು ಕಾನ್ವರ್ಸೇಷನ್ ನಡೀತಾ ಇತ್ತು. ಇಲ್ಲ, ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇವತ್ತು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಇದೆಯಲ್ಲ, ಆ ಡಿಜಿಟಲ್ ಫುಟ್ ಪ್ರಿಂಟ್ ನಿಂದ ಎಂಥವರಿಗೂ ಕೂಡ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈವನ್ ಅವರು ಡಾರ್ಕ್ ವೆಬ್ ಅನ್ನು ಬಳಸ್ತಾ ಇದ್ರು ಕೂಡ ಅದನ್ನು ಟ್ರೇಸ್ ಮಾಡುವಂಥ ವ್ಯವಸ್ಥೆಗಳಿದ್ದಾವೆ. ಆದರೆ ಆ ಡಿಜಿಟಲ್ ಫುಟ್ ಪ್ರಿಂಟ್ ಅನ್ನೇ ಒಂದು ದಾರಿ ತಪ್ಪಿಸುವಾಗ ರೀತಿಯಾಗಿ ಬಳಸಿಕೊಂಡಾಗ, ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ತಾನು ಹಿಂದೂ ಅಂತ ಬಿಂಬಿಸ್ಕೊಳ್ಳಕ್ಕೆ ಯತ್ನಿಸ್ತಾನೆ, ಇಲ್ಲಿ ಯಾವ ರೀತಿಯಾದಂಥ ಒಂದು ಆ ಅಂದ್ರೆ ದಾರಿಯನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಡಿಜಿಟಲ್ ಅಲ್ಲೂ ಕೂಡ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಅದು ನಾರ್ಮಲ್ ಫೇಸ್ಬುಕ್ ಇರಲಿ ಅಥವಾ ಯಾವುದೇ ರೀತಿಯಾಗಿರಲಿ, ಅಲ್ಲಿ ಅವರು ನೇರವಾಗಿ ಬಾಂಬ್ ಅಥವಾ ಟೆರರಿಸಂ ಅನ್ನೋ ಪದಗಳನ್ನು ಬಳಸದೇನು ಕೂಡ ಆ ರೀತಿ ತಮ್ಮ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕೋಡ್ ವರ್ಡ್ಗಳನ್ನು ಬಳಸಿಕೊಳ್ಳಬಹುದು, ಅಥವಾ ನೀವು ಹೇಳಿದಾಗೆ ನೇರವಾದಂತ ಒಂದಿಷ್ಟು ಕಮ್ಯುನಿಕೇಶನ್ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬಹುದು. ಅಂತ ಪ್ರಯತ್ನಗಳಲ್ಲೂ ಕೂಡ ನೈಪುಣ್ಯತೆಯನ್ನು ಸಾಧಿಸಿದಾಗಲೇ ಇಂತ ಒಂದು ಅಂಶ ಬೆಳಕಿಗೆ ಬರುತ್ತೆ. ಯಾಕಂದ್ರೆ ಅಷ್ಟೆಲ್ಲ ಮಾಡಿದಾಗ ಆಗಿದ್ರೆ ಒಂದು ಡಾರ್ಕ್ ವೆಬ್ ಅನ್ನೇ ಬಳಸಿರಲಿ, ಇಂಟರ್ನೆಟ್ ಅನ್ನೇ ಬಳಸಿರಲಿ, ಈತ ಏನ್ ಮಾಡ್ತಾ ಇದ್ದಾನೆ ಅಂತ ತಿಳಿಯೋದಕ್ಕೆ ನಮ್ಮ ಒಂದು ತನಿಖಾ ಸಂಸ್ಥೆಗಳಿಗೆ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಆದ್ರೆ ಕುಕ್ಕರ್ ಬ್ಲಾಸ್ಟ್ ಆಗೋವರೆಗೂ ಇದರ ಬಗ್ಗೆ ಮಾಹಿತಿ ಬರೋದಿಲ್ಲ. ಹೀಗಾಗಿ ಅದು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನ ಈತನ ಐದನೇ ಮುಖಕ್ಕೆ ಅಥವಾ ಐದನೇ ಅಂಶಕ್ಕೆ ಅಂತ ಬಂದಾಗ, ಈತ ಎಲ್ಲೆಲ್ಲಿ ಪ್ರಯಾಣವನ್ನ ಮಾಡಿದ್ದ, ಹೇಗೆ ಪ್ರಯಾಣವನ್ನ ಮಾಡಿದ್ದ, ಒಂದು ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದ ಅನ್ನೋದು ಒಂದು ಸಾಧಾರಣ ಪ್ರಯಾಣ, ಆದ್ರೆ ಹೇಗೆ ಪ್ರಯಾಣ ಮಾಡಿದ್ದ ಅನ್ನೋದು ಆತನ ಮುಖವನ್ನ ಆತನ ಉದ್ದೇಶವನ್ನ ಅನಾವರಣ ಮಾಡುವಂಥದ್ದು. ಶಿವಮೊಗ್ಗದಲ್ಲಿ ಆಗಸ್ಟ್ 15ನೇ ತಾರೀಕು ಗಲಾಟೆಯಲ್ಲೂ ಈತ ಪಾಲ್ಗೊಂಡಿದ್ದ. ಅದು ಸಾವರ್ಕರ್ ಫ್ಲೆಕ್ಸ್ ವಿಷಯವಾಗಿ ಅಲ್ಲಿ ಆತನ ಒಂದು ಹೆಸರು ಬರುತ್ತೆ. ಅದಾದ್ಮೇಲೆ ಶಿವಮೊಗ್ಗದಲ್ಲೇ ತುಂಗಾ ನದಿ ತೀರದಲ್ಲಿ ನಡೆದಂತ ಟ್ರಯಲ್ ಬ್ಲಾಸ್ಟ್ ಅಲ್ಲಿ ಆರೋಪಿ ಆಗುತ್ತಾನೆ. ಅದಾದ್ಮೇಲೆ ಆತ ಅಪ್ಸ್ಕ್ಯಾಂಡ್ ಆಗಿ ಹೋಗೋದು. ಸೋ ಎಲ್ಲೆಲ್ಲಿ ಆತನ ಚಲನವಲನ ಸದ್ಯಕ್ಕೆ ಆತ ತದನಂತರದಲ್ಲಿ ಹೋಗೋದೇ ಎಲ್ಲಿಗೆ, ಒಂದು ಮೈಸೂರಿಗೆ ಹೋಗ್ತಾನೆ. ಮೈಸೂರಿನಿಂದ ಈತ ಪ್ರಯಾಣ ಬೆಳೆಸೋದು ಎಲ್ಲಿಗೆ ಅಂತ ನೋಡೋದಾದ್ರೆ, ಈ ಒಂದು ತಮಿಳುನಾಡಿಗೆ ಹೋಗ್ತಾನೆ. ತಮಿಳುನಾಡಿನ ಕೊಯಂಬತ್ತೂರಿಗೆ ಹೋಗ್ತಾನೆ. ಈ ಕೊಯಂಬತ್ತೂರಿನಲ್ಲೇ ನಾವು ನೋಡ್ತಾ ಇದ್ವಿ ಈಗ ಆಲ್ರೆಡಿ ಹೇಗೆ ಬ್ಲಾಸ್ಟ್ ಆಗಿತ್ತು ಅಂತ. ಹೀಗಾಗಿ ಆತ ಏನ್ ಮಾಡ್ತಾನೆ ಅಂದ್ರೆ, ಈ ಕೊಯಂಬತ್ತೂರಿಗೆ ಅಂದ್ರೆ ಮೈಸೂರಿನಿಂದ ಕೊಯಂಬತ್ತೂರಿಗೆ ಹೋಗ್ತಾನೆ. ಕೊಯಂಬತ್ತೂರಿಗೆ ಹೋದ ಬಳಿಕ ಅಲ್ಲಿ ಆತನ ಒಂದು ಪ್ರಯಾಣ ಇದೆಯಲ್ಲ, ಅದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಯಾಕೆ ನಾವು ಇಷ್ಟು ಇಂಟ್ರೆಸ್ಟಿಂಗ್ ಈ ಪಾಯಿಂಟ್ ಅಂತ ನೋಡ್ತೀವಿ ಅಂದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಈತ ಇಲ್ಲಿ ಏನಂದ್ರೆ ಕೊಯಂಬತ್ತೂರಿನಿಂದ ಕೇರಳಕ್ಕೆ ಹೋಗ್ಬಿಡ್ಬೋದಿತ್ತು, ನೇರವಾಗಿ ಡೈರೆಕ್ಟ್ ಆಗಿ ಹೋಗ್ಬಿಡ್ಬೋದಿತ್ತು. ಶಾರ್ಟ್ಕಟ್ ಯಾವ್ದಿರುತ್ತೆ, ನಾರ್ಮಲ್ ಆಗಿ ಅದನ್ನ ನೋಡ್ತಾ ಇರ್ತೀವಿ. ಆದ್ರೆ ಹಾಗೆ ಆತ ಹೋಗಿದ್ರೆ ಕೇವಲ 2 ಗಂಟೆ 50 ನಿಮಿಷದಲ್ಲಿ ಆತ ಕೇರಳ ಎಂಟ್ರಿ ಆಗ್ಬಿಡ್ಬೋದಿತ್ತು. ಕೇರಳ ಎಂಟ್ರಿ ಆದಾಗ ತನ್ನ ಒಂದು ಅಂದ್ರೆ ಡೆಸ್ಟಿನೇಷನ್ ಏನಿದೆ ಅಲ್ಲಿಗೆ ಆತ ಪ್ರಯಾಣವನ್ನ ಬೆಳೆಸಬಹುದಿತ್ತು. ಆದ್ರೆ ಇಲ್ಲೇ ಈತನ ಒಂದು ಹೊಸ ಹುನ್ನಾರ ನಮಗೆ ಬೆಳಕಿಗೆ ಬರುವಂತದ್ದು. ನೇರವಾಗಿ ಆತ ಕೇರಳಕ್ಕೆ ಹೋಗಿದ್ರ ಬಗ್ಗೆ ಈಗ ಸಾಕ್ಷಿಗಳಿದಾವೆ. ಆತ ಕೇರಳಕ್ಕೆ ಹೋಗ್ತಾನೆ, ಅಲ್ಲಿ ಪಾಲಕ್ಕಡ್ಗೂ ಕೂಡ ಹೋಗಿರ್ತಾನೆ, ಅಲ್ಲೂ ಕೂಡ ಆತ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದ ಅಂತೇಳಿ ಇವತ್ತು ವಿಚಾರಗಳು ಬೆಳಕಿಗೆ ಬರ್ತಾ ಇದಾವೆ. ಆದ್ರೆ ಹಾಗೆ ಹೋಗೋದಕ್ಕೆ ಆತ ರೂಟ್ ಅನ್ನ ನೇರವಾಗಿ ಕೊಯಂಬತ್ತೂರಿನಿಂದ ಬಂದು ಹೀಗೆ ಪಾಲಕ್ಕಾಡ್ ಅಥವಾ ಅಲ್ಲಿಂದ ಆತ ಕೇರಳಕ್ಕೆ ಹೋಗೋ ತ್ರಿಶೂರ್ ಕೇರಳಕ್ಕೆ ಹೋಗೋದಿಲ್ಲ. ಬದಲಾಗಿ ನೋಡೋದಾದ್ರೆ ಆತ ಪ್ರಮುಖವಾಗಿ ನೋಡೋದಾದ್ರೆ ಕೊಯಂಬತ್ತೂರಿನಿಂದ ಆತ ಹೋಗೋದಕ್ಕೆ ಈ ಒಂದು 3.5 ಗಂಟೆ ಏನಿದೆ ಇದನ್ನ ಬಳಸೋದಿಲ್ಲ. ಬದಲಾಗಿ ಆತ ಬಳಸೋದೇ ಒಂದು ಲಾಂಗ್ ರೂಟ್ ಅನ್ನ ಬಳಸ್ತಾನೆ. ಈತ ಕೊಯಂಬತ್ತೂರಿನಿಂದ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಕನ್ಯಾಕುಮಾರಿಗೆ ಹೋಗ್ತಾನೆ. ಅಂದ್ರೆ ಒಂದು ತುತ್ತ ತುದಿಗೆ, ದಕ್ಷಿಣ ಭಾರತದ ತುತ್ತ ತುದಿಗೆ ಹೋಗ್ತಾನೆ. ಹಾಗೆ ಹೋಗೋದಕ್ಕೆ ಸುಮಾರು ಆತನಿಗೆ 8 ಗಂಟೆ ಸಮಯ ಬೇಕು. ಈಗ 7:32 ಅಂತ ನಾವು ನೋಡ್ತಾ ಇದ್ದಾಗ ಇಲ್ಲಿ ಈ 7:32 ಅಂತ ತೋರಿಸ್ತಾ ಇದೆ ಮ್ಯಾಪ್ ನಲ್ಲಿ. ಆದ್ರೆ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಅದರದ್ದು ಒಂದು ಪ್ರಾಕ್ಟಿಕಲ್ ಆಗಿ ಬಂದಾಗ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಂದ್ರೆ ಸುಮಾರು 8-10 ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡಿ ಈತ ಅಲ್ಲಿಗೆ ಬರ್ತಾನೆ, ಅಲ್ಲಿಗೆ ಕನ್ಯಾಕುಮಾರಿಗೆ ಬರ್ತಾನೆ ಕೊಯಂಬತ್ತೂರಿನಿಂದ. ತದನಂತರದಲ್ಲಿ ಆತ ಏನ್ ಮಾಡ್ತಾನೆ, ಈ ಒಂದು ಕನ್ಯಾಕುಮಾರಿಗೆ ಬಂದಂತ ವ್ಯಕ್ತಿ ಬಳಿಕ ಅಲ್ಲಿಂದ ಮತ್ತೆ ಒಂದು ಲಾಂಗ್ ರೂಟ್ ನಲ್ಲಿ ಕೇರಳಕ್ಕೆ ಎಂಟ್ರಿ ಆಗ್ತಾನೆ. ಅಲ್ಲಿ ಸುಮಾರು 9 ಗಂಟೆ ಅಂದ್ರೆ ಸುಮಾರು 10-11 ಗಂಟೆ ಮತ್ತೆ ಪ್ರಯಾಣವನ್ನು ತೆಗೆದುಕೊಳ್ತಾನೆ. ಅಂದ್ರೆ 3 ಗಂಟೆಯಲ್ಲಿ ಹೋಗ್ಬೇಕಾದಂತ ಸ್ಥಳಕ್ಕೆ ಈತ ಸಮಯವನ್ನ ತೆಗೆದುಕೊಳ್ಳೋದು ಎಷ್ಟಂತ ನೋಡಿದ್ರೆ ಸುಮಾರು 20-25 ಗಂಟೆಗಳನ್ನ ತೆಗೆದುಕೊಳ್ತಾನೆ. ಅಂದ್ರೆ ಈತ ನೇರವಾಗಿ ಪ್ರಯಾಣ ಮಾಡಿದಾಗ ನಾನು ಹೇಳ್ತಾ ಇರೋದು. ಆದ್ರೆ ಈ ಒಂದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಈ ದಾರಿಯಲ್ಲಿ ಆತ ಯಾರನ್ನೆಲ್ಲ ಭೇಟಿ ಮಾಡಿದ್ದ, ಅವರ ಜೊತೆಯಲ್ಲಿ ಎಷ್ಟು ಸಮಯವನ್ನ ಸ್ಪೆಂಡ್ ಮಾಡ್ದ, ಈತ ಹೋಗೋದಕ್ಕೆ ತನ್ನದೇ ಓನ್ ವೆಹಿಕಲ್ ಅಲ್ಲಿ ಹೋಗಿದ್ನ ಅಥವಾ ತನ್ನದರೂ ಸಾರ್ವಜನಿಕ ಸಾರಿಗೆಯನ್ನ ಬಳಸಿದ್ನ, ಸಾರ್ವಜನಿಕ ಸಾರಿಗೆಯನ್ನ ಬಳಸಿದ್ರೆ ಎಲ್ಲೆಲ್ಲಿ ಆತ ಇಳಿದಿದ್ದ, ಒಂದು ವೇಳೆ ಇಲ್ಲಿ ಕನ್ಯಾಕುಮಾರಿ ಇರ್ಬೋದು, ಈ ಒಂದು ಮಧುರೈಗೆ ಮಾರ್ಗವಾಗಿ ಹೋಗುತ್ತೆ, ಮಧುರೈ ಶಿವಕಾಶಿ ಇಲ್ಲೆಲ್ಲ ಕೂಡ ಅದು ಅಲ್ಲಿ ಹೋಗೋದ್ರಿಂದಾಗಿ ಆತ ಮಧುರೈ ಮೀನಾಕ್ಷಿ ಟೆಂಪಲ್ ಇದೆ, ಇಂಥ ಒಂದು ದೇವಸ್ಥಾನಗಳನ್ನು ಏನಾದರೂ ಅಲ್ಲಿ ರೇಖಿ ಮಾಡ್ಕೊಂಡು ಬರ್ತಾ ಇದ್ನ ಅಂತ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಈತನ ಇವತ್ತು ಬೆಳಕಿಗೆ ಬಂದಾಗ ಈತನ ಮುಖವಾಡ ಕಳಿಸಿ ಈಗ ಆತನ ನಿಜ ಮುಖ ಬೆಳಕಿಗೆ ಬರುವಂತ ಈ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು ಸಹಜವಾಗಿ ಮೂಡೋದಕ್ಕೆ ಶುರು ಆಗ್ತವೆ. ಯಾಕಂದ್ರೆ ಕೂಡ ನೀವು ಈಗ ದಕ್ಷಿಣ ಭಾರತದ ಏನ್ ನಾವು ಮ್ಯಾಪ್ ಓರಾಳಕ್ಕೆ ತೋರಿಸ್ತಾ ಇದೀವಿ, ನಮ್ಮ ಕರ್ನಾಟಕ ಇರ್ಬೋದು ಮತ್ತೆ ನೆರೆ ರಾಜ್ಯಗಳು ಅಂತ ನಾವು ಕನ್ಸಿಡರ್ ಮಾಡಿದಾಗ, ಈ ಐಸಿಸ್ ಅಂತ ನಾವಾಗ್ಲೇ ಏನ್ ಪ್ರಸ್ತಾಪ ಮಾಡ್ತಾ ಇದ್ವಿ, ಈಗ ಕರ್ನಾಟಕನೂ ಸೇರಿದಂತೆ ದಕ್ಷಿಣ ಭಾರತದ ಕೆಲವೊಂದು ರಾಜ್ಯಗಳನ್ನ ಮತ್ತೆ ನಗರಗಳನ್ನ ಸ್ಲೀಪರ್ ಸೆಲ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾನ ಟಾರ್ಗೆಟ್. ಅದರಲ್ಲೂ ಈಗ ಕೋಸ್ಟಲ್ ಬೆಲ್ಟ್ ಏನಿದೆ ಅದರಲ್ಲೂ ಕೇರಳ ಇರಬಹುದು ಅಥವಾ ಮಂಗಳೂರಿಂದ ಕೇರಳದ ಒಂದು ಕೋಸ್ಟಲ್ ಬೆಲ್ಟ್ ಇದೆ, ಅದು ತಮಿಳುನಾಡಿನಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳಿಗೆ ಬರ್ತಾ ಇದಾವೆ. ಯಾಕಂದ್ರೆ ಮೊನ್ನೆ ನಡೆದಂತ ಕೊಯಂಬತ್ತೂರು ಬ್ಲಾಸ್ಟ್ ನಲ್ಲೂ ಕೂಡ ನಾವು
ವಿವರಗಳನ್ನ ತೆಗೆದುಕೊಂಡಾಗ ಅದು ಎಲ್ಲಿಗೂ ಹೋಗಿ ನಿಲ್ಲೋದೇನಂದ್ರೆ ಮತ್ತೆ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳಿರುತ್ತೆ ಅದು ಕೂಡ ಬೆರಳು ಮಾಡ್ತಾ ಇರೋದಂತಂದ್ರೆ ಇಲ್ಲಿರ್ತಕ್ಕಂತ ಯೂತ್ನ ಸಂಪೂರ್ಣವಾಗಿ ಬ್ರೈನ್ ವಾಶ್ ಅನ್ನ ಮಾಡಿ ರೆಡಿಕಲೈಸ್ಡ್ ಮಾಡೋದಕ್ಕೆ ಬೇಕಾದಂತ ಇಲ್ಲಿ ಒಂದು ವ್ಯವಸ್ಥೆ ಇಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆಯಾ ಅಂತ ಕೂಡ ಇದು ಪ್ರಶ್ನೆ ಮೂಡೋ ಕಾರಣ ಆಗ್ತಾ ಇದೆ ಯಾಕಂದ್ರೆ ಎಷ್ಟೇ ನೀವು ವ್ಯಕ್ತಿಗಳನ್ನ ಪತ್ತೆ ಮಾಡಬಹುದು ಅಥವಾ ಇಂಥ ವ್ಯಕ್ತಿಗಳನ್ನ ಬಂಧಿಸಬಹುದು ಆದ್ರೆ ಈ ಮನಸ್ಥಿತಿಯನ್ನ ಬಿತ್ತು ಅಂತವ್ರು ಯಾರಿದ್ದಾರೆ ಅವರನ್ನ ಹುಡುಕದೇ ಇದ್ರೆ ಆ ಒಂದು ಬೇರೇನಿರುತ್ತೆ ಬೇರನ್ನ ಬುಡ ಸಮೇತವಾಗಿ ಕಿತ್ತೆಸಿದೇ ಇದ್ರೆ ಇಂಥ ಸಾಕಷ್ಟು ಇನ್ನೂ ನೂರಾರು ಶಾರಿಕಗಳು ಬರ್ತಾರೆ ನೂರಾರು ಜನ ಬರೋದ್ರಲ್ಲಿ ಹೌದೌದು ಖಂಡಿತವಾಗಿ ಇವೆಲ್ಲ ಕೇವಲ ಅಂದ್ರೆ ಒಂದು ರೆಂಬೆ ಕೊಂಬೆ ಆದ್ರೆ ಬೇರೆ ಏನಿದೆ ಅಂತವ್ರು ಯಾರಿದ್ದಾರೆ ಅವರನ್ನ ಹುಡುಕಲೇಬೇಕಾದಂತ ಒಂದು ಒತ್ತಡ ಕೂಡ ಇದೆ ಮಾಡದೇ ಇದ್ರೆ ಮುಂಬರುವಂತ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರು ನಾಗರಿಕರು ಕೂಡ ಬೆಲೆಯನ್ನ ತೆರಳಬೇಕಾಗುತ್ತೆ ಜೊತೆ ಜೊತೆಗೆ ಈ ವ್ಯಕ್ತಿಗಳು ಯಾರಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಸಫರ್ ಆಗಬೇಕಾಗುತ್ತೆ ಮತ್ತೊಂದು ವಿಷಯ ಅಂತಂದ್ರೆ ಇತನ ಟಾರ್ಗೆಟ್ ಆಗಿದ್ದು ಪಂಪ್ ವೆಲ್ ಫ್ಲೈ ಓವರ್ ಅಂತ ಏನು ಅಪ್ಡೇಟ್ ಬಂತು ನಿಜಕ್ಕೂ ಶಾಕಿಂಗ್ ಯಾಕಂದ್ರೆ ಸಂಜೆ ವೇಳೆಯಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ ಹೆವಿ ಇರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ ಮತ್ತೆ ಅದೊಂದು ಜನ ನಿಬಿಡ ಪ್ರದೇಶ ಸಂಜೆ ಮೇಲೆ ಆತ ಬಹುಶಃ ಅಲ್ಲಿ ಬಂದಿದ್ರಿಂದ ಸಂಜೆ ನಂತರನೇ ಅಲ್ಲಿ ತಂದು ಆತ ಏನಾದ್ರು ಬ್ಲಾಸ್ಟ್ ಮಾಡೋ ಪ್ಲಾನ್ ಏನಾದ್ರು ಮಾಡಿದ್ರೆ ಸಾಕಷ್ಟು ಪ್ರಾಣ ಹಾನಿ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಅಲೋಕ್ ಕುಮಾರ್ ಅವರು ಅದೇ ಪ್ರಸ್ತಾಪ ಮಾಡಿದ್ದು ಅಂದ್ರೆ ಕೋಮು ಸೂಕ್ಷ್ಮ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಯಾವಾಗ ಇಂತ ಒಂದು ಬ್ಲಾಸ್ಟ್ ಆಗುತ್ತೆ ಸಹಜವಾಗಿ ಅದರ ಒಂದು ರಿಪರ್ಕಷನ್ಸ್ ಏನಿರ್ತವೆ ಅಥವಾ ಅದರ ಒಂದು ದುಷ್ಪರಿಣಾಮಗಳು ಏನಿರ್ತವೆ ಅದು ಇಡೀ ದೇಶಾದ್ಯಂತ ಕೂಡ ಅದು ಸಾಕಷ್ಟು ಸದ್ದಾಗ್ತಾ ಇತ್ತು ಆಮೇಲೆ ಇವತ್ತಿನ ಒಂದು ಸೋಶಿಯಲ್ ಮೀಡಿಯಾ ಟೈಮ್ ನಲ್ಲಿ ನಾವು ನೋಡ್ತಾ ಇರ್ತೀವಿ ಒಂದು ಚಿಕ್ಕದಾಗಿರ್ತಕ್ಕಂತ ಕ್ಯಾಚ್ ಅನ್ನೇ ಒಂದು ಮ್ಯಾಚ್ ನಲ್ಲಿ ಒಬ್ಬ ವ್ಯಕ್ತಿ ಬಿಟ್ಟಾಗ ಆತನನ್ನ ಖಾಲಿಸ್ತಾನಿ ಅಂತ ಬಿಂಬಿಸೋದಕ್ಕೆ ಪಾಕಿಸ್ತಾನದಿಂದ ಸಾವಿರಾರು ಜನ ಟ್ವೀಟ್ ಗಳನ್ನ ಮಾಡಿ ಇಡೀ ಒಂದು ಭಾರತದ ಕ್ರೀಡಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಸೈಬರ್ ವಾರ್ಫೇರ್ ಗೂ ಕೂಡ ಇಂಥ ಘಟನೆಗಳನ್ನ ಬಳಸಿಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಯಾಕಂದ್ರೆ ನೀವು ಈಗ ಯಾಕೆ ಹಿಂದೂ ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೆ ಇದು ಒಂದು ಕಾರಣ ಆಗಿರುತ್ತೆ ಸೈಬರ್ ವಾರ್ಫೇರ್ ನಲ್ಲಿ ಹಿಂದೂಗಳೇ ಹೀಗೆ ಮಾಡಿದ್ದಾರೆ ಅಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಿಂದೂ ಫೋಬಿಕ್ ವ್ಯೂ ಅನ್ನ ಮತ್ತಷ್ಟು ಎಸ್ಟಾಬ್ಲಿಷ್ ಮಾಡೋದಕ್ಕೂ ಕೂಡ ಉಗ್ರ ಸಂಘಟನೆಗಳು ಅಥವಾ ಈ ರೀತಿಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಶಕ್ತಿಗಳು ಬಳಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ ಹೀಗಾಗಿ ಈ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಕೇವಲ ಆರಂಭ ಅಷ್ಟೇ ಇದರ ಬೇರ್ವರೆಗೂ ನಮ್ಮ ತನಿಖಾ ಏಜೆನ್ಸಿಗಳು ಹೋಗಲೇಬೇಕು ಹೋಗದೆ ಬೇರೆ ದಾರಿ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಸದ್ಯಕ್ಕೆ ಶಾರಿಕ್ನ ಐದು ಮುಖಗಳು ಅನಾವರಣವಾಗಿದೆ ಇದು ಐದಕ್ಕೆ ನಿಲ್ಲುತ್ತಾ ಅಥವಾ ಇನ್ನಷ್ಟು ಮುಖವಾಡಗಳನ್ನ ಆತ ಧರಿಸಿಕೊಂಡಿದ್ದ ಸೊಸೈಟಿ ಮುಂದೆ ಅನ್ನೋದು ತನಿಖೆಯ ಹಂತ ಹಂತದಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಮೋರ್ ಓವರ್ ಇಲ್ಲಿ ಶಾರಿಕ್ ಒಬ್ಬನೇ ಇರೋದಕ್ಕೆ ಚಾನ್ಸೇ ಇಲ್ಲ ನಮ್ಗಳಿಗೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ನೋಡಿದಾಗ ಹಾಗಾಗಿ ಈತನ ಜಾಲ ಏನಿತ್ತು ಯಾರೀತನಿಗೆ ಗೈಡೆನ್ಸ್ ಮಾಡ್ತಾ ಇದ್ರು ಡೈರೆಕ್ಷನ್ ಕೊಡ್ತಾ ಇದ್ದಿದ್ದು ಯಾರು ಸೊ ಈತನನ್ನ ಹೀಗ್ ಮಾಡು ಅಂತ ಹೇಳ್ತಾ ಇದ್ದಿದ್ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಪತ್ತೆ ಹಚ್ಚಬೇಕು ಪೊಲೀಸರು ಮತ್ತೆ ತನಿಖಾ ಸಂಸ್ಥೆಗಳು ನೋಡೋಣ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ನ್ಯೂಸ್ 18 ಕನ್ನಡ ಫಾಲೋ ಮಾಡ್ತಾ ಇರಿ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇರ್ತೀವಿ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಬುಲೆಟಿನ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು